राज्य सरकार बरद बग्गे नावेल्ल कातरतेयिंद कायता इद्दीरि रैतर साल मन्ना माड्तारे एमएलए अध्यक्षतेयल्लि इरतक्कंत टास्क फोर्स के बरदल्लि ಕೆಲಸ ಮಾಡಕ್ಕೆ 5 ಕೋಟಿ ರೂಪಾಯಿ ಹಣ ಕೊಡ್ತಾರೆ ರೈತರ ಪರಿಹಾರ ಏನಿದೆ ಬೆಳೆ ಪರಿಹಾರ ಅದನ್ನ 20 ಎಕರೆಗೆ 25000 ಕೊಡಬೇಕು ಅಂತ ಆಗ್ರಹ ಮಾಡಿದ್ರು ಆದರೆ ಇದರ ಬಗ್ಗೆ ಯಾವುದೇ ಕೂಡ ಅಧಿವೇಶನದಲ್ಲಿ ಉತ್ತರವನ್ನ ಕೊಡಲಿಲ್ಲ ಮತ್ತೆ ಅಧಿವೇಶನ ಕರೆದಿರೋದು ಏನಕ್ಕೆ ಇಲ್ಲಿ ಬೆಳಗಾವಿಯಲ್ಲಿ ಅಧಿವೇಶನ ಕರೆದಿರೋದು ಬೆಳಗಾವಿಯ ಸಮಸ್ಯೆಗಳನ್ನ ಉತ್ತರ ಕರ್ನಾಟಕದ ಸಮಸ್ಯೆಯನ್ನ ಹೇಳುವಂತದಕ್ಕೆ ಕರೆದಿರುವಂತದ್ದು ಜನಗಳ ಆದ್ರೆ ಇಲ್ಲಿ ಎಲ್ಲಾ ಇಲಾಖೆಗೆ ತೆರಿಗೆಯನ್ನ ಹಾಕುವಂತದ್ದು ನೆನ್ನೆ ರೆವಿನ್ಯೂ ಇಲಾಖೆಯಲ್ಲಿ ತೆರಿಗೆಗಳನ್ನ 2.5 ಸಾವಿರ ಕೋಟಿ ಹಾಕಿದ್ದಾರೆ ಸ್ಟ್ಯಾಂಪ್ ಹೆಚ್ಚಳ ಮಾಡಿ ಇವತ್ತು ಮತ್ತೆ ಬಿಲ್ಲುಗಳನ್ನ ತಂದಿದ್ದಾರೆ ಬೆಂಗಳೂರಿನ ಮನೆಗಳ ತೆರಿಗೆಯನ್ನು ಜಾಸ್ತಿ ಮಾಡುವಂತ ಒಂದು ಬಿಲ್ಲನ್ನ ತಂದಿದ್ದಾರೆ ಅಂದ್ರೆ ಬೆಳಗಾವಿ ಅಧಿವೇಶನ ಕರೆದಿರೋದು ಇವರ ತೆರಿಗೆಗಳನ್ನ ಜಾಸ್ತಿ ಮಾಡಕ್ಕೆ ಕರೆದಿದ್ದಾರೆ ಹೊರತು ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಮೊಸಳೆ ಕಣ್ಣೀರನ್ನ ಸುರಿಸಕ್ಕೋಸ್ಕರ ಇಲ್ಲಿ ಬಂದಿದ್ದಾರೆ ಅಷ್ಟೇ ಯಾವ ಮಂತ್ರಿನೂ ಕೂಡ ಮುಖ್ಯಮಂತ್ರಿಗಳು ಕೂಡ ಉತ್ತರ ಕರ್ನಾಟಕಕ್ಕೆ ನಾವು ಇಷ್ಟ ಹಣ ಬಿಡುಗಡೆ ಮಾಡ್ತೀರಿ ಬರ ಪರಿಹಾರದಲ್ಲಿ ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ತಾಲೂಕುಗಳಲ್ಲಿ ಬರ ಆಗಿದೆ ಒಂದು ಮಾತನೂ ಇಲ್ಲ ಪ್ರತಿದಿನ ಬಿಲ್ ಬರುತ್ತೆ ಟ್ಯಾಕ್ಸ್ ಜನಗಳ ಮೇಲೆ ಬರ ಎಳೆಯುವಂತ ಕೆಲಸವನ್ನ ಮಾಡಿದೆ ಇದರ ವಿರುದ್ಧವಾಗಿ ಇವತ್ತು ಸಂಜೆ 4:00 ವರೆಗೆ ದೊಡ್ಡ ಪ್ರತಿಭಟನೆಯನ್ನ ಮಾಡ್ತೀರಿ ಸುಮಾರು 15-20 ಸಾವಿರ ಜನ ಸೇರಿ ರಾಜ್ಯ ಸರ್ಕಾರ ಈ ತರ ತೆರಿಗೆಗಳನ್ನ ಹೊರೆ ಏರ್ತಾ ಇರೋದು ಬರದಲ್ಲಿ ವೈಫಲ್ಯ ಆಗಿರುವಂತದ್ದು ವಿದ್ಯುತ್ ಶಕ್ತಿ ಕಣ್ಣು ಮುಚ್ಚಾಲೆ ವಿದ್ಯುತ್ ಶಕ್ತಿ ಇಲಾಖೆಯಲ್ಲಿ ನಡೀತಾ ಇರುವಂತ ಕೋಲ್ ಮಾರಾಟ ಇರಬಹುದು ಪವರ್ ಸರಿಯಾಗಿ ಡಿಸ್ಟ್ರಿಬ್ಯೂಟ್ ಆಗ್ತಾ ಇರಬಹುದು ರೈತರಿಗೆ 7 ಗಂಟೆ ನಿರಂತರ ಕರೆಂಟ್ ಕೊಡುವಂತ ಫೇಲ್ಯೂರ್ಸ್ ಇರಬಹುದು ಇವೆಲ್ಲರ ವಿರುದ್ಧವಾದ ಹೋರಾಟವನ್ನ ಇವತ್ತು 4:00 ವರೆಗೆ ನಾವು ಮಾಡೋರಿದ್ದೀರಿ ಇವತ್ತು ಕಾನೂನು ಸುವ್ಯವಸ್ಥೆ ಬಗ್ಗೆ ನಾವು ನಿಲುವಳಿ ಸೂಚನೆಯನ್ನ ಕೊಡ್ತಾ ಇದ್ದೀರಿ ಯಾಕೆಂದ್ರೆ ಬೆಳಗಾವಿ ಅಧಿವೇಶನ ನಡೆಯುವಂತ ಸಂದರ್ಭದಲ್ಲೇ ನೀವು ನೋಡಿದಿರಾ ಅಮಾಯಕ ಮಹಿಳೆ ಬಗ್ಗೆ ಆಗಿರತಕ್ಕಂತ ಒಂದು ಅವಮಾನ ಸಂಗತಿ ಇರಬಹುದು ಚಿಕ್ಕಮಗಳೂರಲ್ಲಿ ಪೊಲೀಸ್ ಇಲಾಖೆಯವರೇ ಸ್ಟ್ರೈಕ್ ಮಾಡಿ ಲಾಯರ್ಸ್ ವಿರುದ್ಧ ಸ್ಟ್ರೈಕ್ ಮಾಡಿ ಬೀದಿಗಿಳಿದಿರೋದು ಇದು ಕಾನೂನು ಸುವ್ಯವಸ್ಥೆ ಕುಸಿದೋಗಿದೆ ಅನ್ನೋದಕ್ಕೆ ಸ್ಪಷ್ಟ ಉದಾಹರಣೆ ಅದೇ ರೀತಿ ನಮ್ಮ ಬೆಳಗಾವಿಯಲ್ಲಿ ಬಿಜೆಪಿ ಕಾರ್ಯಕರ್ತರ ಮೇಲೆ ಹಲ್ಲೆ ಆಗಿರುವಂತದ್ದು ಭದ್ರಾವತಿಯಲ್ಲಿ ಬಿಜೆಪಿ ಕಾರ್ಯಕರ್ತರ ಮೇಲೆ ಹಲ್ಲೆ ಆಗಿರುವಂತದ್ದು ಶಿವಮೊಗ್ಗದಲ್ಲಿ ಗುಂಡಾಗಿರಿ ಕಟೌಟ್ಗಳನ್ನ ಲಾಂಗ್ ಮಚ್ಚುಗಳ ಕಟೌಟ್ ಹಾಕಿರುವಂತದ್ದು ಕೋಲಾರದಲ್ಲಿ ದೊಡ್ಡ ಕಟೌಟ್ ಮಚ್ಚುಗಳ ಕಟೌಟ್ ಅನ್ನ ಪರ್ಮನೆಂಟ್ ಸ್ಟೀಲ್ ಅಲ್ಲಿ ಮಾಡಿಸಿ ಹಾಕಿರುವಂತದ್ದು ಇವೆಲ್ಲ ನೋಡಿದ್ರೆ ಈ ಸರ್ಕಾರದಲ್ಲಿ ಕಾನೂನು ಸುವ್ಯವಸ್ಥೆ ಇಲ್ಲ ಸತ್ತೋಗಿದೆ ಕಾನೂನು ಕಾನೂನು ಕೇಳೋರಿಲ್ಲ ಇಲ್ಲಿ ಇವರು ಯಾರು ಅಧಿಕಾರಿಗಳು ಅವರ ಆಟ ಆಡ್ತಾರೆ ಪೊಲೀಸರ ಮನೆ ತೊಡೆ ತಟ್ಟಿ ರೈತರು ಪ್ರತಿಭಟನೆಗೆ ಬಂದ್ರೆ ಯಾವುದೋ ಅವರ ಡಿಮ್ಯಾಂಡ್ಗೋಸ್ಕರ ಬಂದ್ರೆ ತೊಡೆ ತಟ್ಟಿ ಚಾಲೆಂಜ್ ಮಾಡಿರುವಂತದ್ ನೋಡಿದ್ರೆ ಪೊಲೀಸರನ್ನು ಕೇಳೋರಿಲ್ಲ ಯಾರು ಕೇಳೋರಿಲ್ಲ ಕಾನೂನು ಕೈಗೆತ್ತಿಕೊಂಡು ಗೂಂಡಾಗಿರಿ ಮಾಡ್ತಾ ಇದ್ದಾರೆ ಇದರ ವಿರುದ್ಧನೂ ಕೂಡ ನಾವು ಪ್ರತಿಭಟನೆಯನ್ನ ನಾವು ಮಾಡೋರಿದ್ದೀರಿ ನಾವು ವಿಧಾನಸಭೆಯಲ್ಲಿ ಎಲ್ಲರೂ ಹೋರಾಟ ಮಾಡಬೇಕು ಮತ್ತೆ ಧರಣಿ ಮಾಡೋ ಅಂತ ಸಂದರ್ಭ ಇರಬಹುದು ಅಥವಾ ವಾಕೌಟ್ ಇರಬಹುದು ಅಥವಾ ಯಾವ್ಯಾವ ನಿಲುವಳಿ ಸೂಚನೆಗಳನ್ನ ನಾವು ತರಬೇಕು ಅಂತೇಳಿ ನಾವು ಜೆಡಿಎಸ್ ಇಂದನೂ ಒಬ್ಬರನ್ನ ಕೊಟ್ಟಿದ್ದಾರೆ ನಮ್ಮ ಅವರ ಇವರನ್ನ ಹಾಸನದ ಒಬ್ಬ ಎಂಎಲ್ಎನ ನಮ್ಮಲ್ಲೂ ಕೂಡ ಒಂದು 5-6 ಜನ ಅವರು ಸೂಚನೆಯನ್ನ ಅವರು ತೀರ್ಮಾನವನ್ನ ಮಾಡ್ತಾರೆ ಆ ರೀತಿ ಇಡೀ ಸದನ ಸಂಯಮದಿಂದ ಇನ್ ಮುಂದೆ ನಡ್ಕೊಂಡು ಹೋಗುವಂತದಕ್ಕೆ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದೀರಿ ಮುಂದೆ ಬರುವಂತ ಲೋಕಸಭಾ ಚುನಾವಣೆನೇ ನಮ್ಮ ಗುರಿ ಬೇರೆ ಏನ್ ಗುರಿ ಇಲ್ಲ ನಮಗೆ ಮುಂದೆ ಬರುವಂತ ಲೋಕಸಭಾ ಗುರಿಯನ್ನ ಇಟ್ಕೊಂಡು ರಾಜ್ಯದಲ್ಲಿ 28-28 ಸ್ಥಾನ ಗೆಲ್ಲುವಂತ ಗುರಿಯನ್ನ ಮಾಡುವಂತ ತೀರ್ಮಾನವನ್ನು ನಿನ್ನೆ ಶಾಸಕಾಂಗ ಸಭೆಯಲ್ಲಿ ನಾವು ತೀರ್ಮಾನವನ್ನು ಮಾಡಿದ್ದೀವಿ ವ್ಯತಿರಿಕ್ತವಾಗಿ ಹೇಳಿದರೆ ನೋಡಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಒಡಕಿದೆ ಕಾಂಗ್ರೆಸ್ಸಿನ ರಾಜ್ಯ ಅಧ್ಯಕ್ಷರು ಒಂದು ಮಾತು ಹೇಳ್ತಾರೆ ರಾಷ್ಟ್ರೀಯ ಅಧ್ಯಕ್ಷರು ಒಂದು ಮಾತು ಹೇಳ್ತಾರೆ
ಇದು ಅವರ ಪಾರ್ಟಿಯಲ್ಲಿ ಇರುವಂತ ಒಡಕು ಸ್ಪಷ್ಟವಾಗಿ ಕಾಣ್ತಾ ಇದೆ. ಅವರ ಪಾರ್ಟಿಯಲ್ಲಿ ಶಾಮನೂರು ಶಿವಶಂಕರಪ್ಪನವರು ಅವರು ಈ ಜಾತಿ ಗಣತಿ ಬಗ್ಗೆ ಅವರದೊಂದು ವ್ಯಾಖ್ಯಾನವನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಕಾಂಗ್ರೆಸ್ ಅಲ್ಲಿ ಪ್ರತಿಯೊಂದು ನಿರ್ಧಾರದ ಹಿಂದೆನು ಕೂಡ ಒಡಕು ಕಾಣ್ತಾ ಇದೆ. ಅದರಿಂದ ಕಾಂಗ್ರೆಸ್ ಒಂದು ರೀತಿ ಒಡೆದ ಮನೆಯಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.